ಒಂದು ಇಂದಿನ ತರಗತಿಯಲ್ಲಿ ಏನು ಮಾಡಿದ್ದು? ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳ ಬಗ್ಗೆ ಮಾತಾಡಿದ್ದು. ಭಾಗ ಒಂದರಲ್ಲಿ ಖಿಲ್ಜಿ ಮನೆತನದ ಸ್ಥಾಪನೆ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಲ್ಲಿ ಮಂಗೋಲರ ದಾಳಿಯ ಬಗ್ಗೆ ಮಾತಾಡಿದ್ದು. ಸೊ ಭಾಗ ಎರಡರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಉತ್ತರ ಭಾರತದ ದಾಳಿಗಳು ಮತ್ತೊಂದು ದಕ್ಷಿಣ ಭಾರತದ ದಾಳಿಗಳ ಬಗ್ಗೆ ಮಾತಾಡಿದ್ದು. ಇವತ್ತು ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ಸಾಕಷ್ಟು ಸಾಮಾಜಿಕ ಸುಧಾರಣೆಗಳನ್ನು ದೆಹಲಿ ಸುಲ್ತಾನರ ಅವಧಿಯಲ್ಲಿ ತಂದಂಥ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಈತ ಏನು ಮಾಡ್ತಾನೆ ಅಂದರೆ ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ. ಮದ್ಯಪಾನವನ್ನು ನಿಷೇಧಿಸಿದಂಥ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದ್ರೆ, ಹಾಂ, ಮದ್ಯಪಾನವನ್ನು ನಿಷೇಧಿಸ್ತಾನೆ. ಮತ್ತು ಈತ ಕೊಲೆ ಮಾಡಿ ಸಂಚು ಮಾಡಿ ಅಧಿಕಾರಕ್ಕೆ ಬಂದಿದ್ದರಿಂದ ತಾನೆಲ್ಲಿ ಕೊಲೆ ಆಗ್ತೀನಿ ಅಂತಕ್ಕಂಥ ಒಂದು ಭಯ ಅಂತ ಒಂದು ಕಾಡ್ತಾ ಇರ್ತದೆ. ಹಾಗಾಗಿ ಏನು ಮಾಡ್ತಾನೆ, ಎಲ್ಲರೂ ಎಲ್ಲೋ ಒಂದು ಸಂತೋಷಕೂಟ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನ ತನ್ನ ವಿರುದ್ಧ ಎಲ್ಲಿ ಸಂಚಾಗುತ್ತೋ ಅಂತೇಳಿ ತಪ್ಪಿಸ್ಲಿಕ್ಕೆ ಸಭೆ ಸಮಾರಂಭಗಳನ್ನೇ ರದ್ದು ಮಾಡ್ತಾನೆ. ಹಾಗಾಗಿ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ 2017 ಮದ್ಯಪಾನವನ್ನು ನಿಷೇಧಿಸಿ ಸಭೆ ಸಮಾರಂಭಗಳನ್ನು ರದ್ದುಗೊಳಿಸಿದ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದರು. ಯಾರನ್ನು ಬರಿಬೋದು ಇವಾಗ? ವೆರಿ ಗುಡ್. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಈತ ಖಾಸಗಿ ಜಮೀನುಗಳು ಅಥವಾ ಇನಾಮ್ ಜಮೀನುಗಳು ಅಂತೇನಿದ್ದೋ, ಜಹಗೀರು ಕೊಡ್ತಕ್ಕಂಥ ಜಮೀನುಗಳು ಅಂತೇನಿದ್ದೋ, ಅವೆಲ್ಲವನ್ನು ವಶಪಡಿಸಿಕೊಂಡು ಖಾಲ್ಸಾ ಅಥವಾ ಕಲಿಸಾ ಭೂಮಿಗಳಾಗಿ ಮಾರ್ಪಡಿಸ್ತಾನೆ. ಸರ್, ನಿಮಗೆ 2008 ಕೇಸ್ ಫಿಲಿಮ್ಸಲ್ಲಿ ಕೇಳ್ತಾನೆ ಖಾಲ್ಸಾ ಭೂಮಿಗಳು ಎಂದರೆ ಅಂತ. ಅಂದರೆ ಇನಾಮ್ ಅಥವಾ ಖಾಸಗಿ ಜಮೀನುಗಳನ್ನು ವಶಪಡಿಸಿಕೊಂಡು ಸರ್ಕಾರಿ ಜಮೀನುಗಳಾಗಿ ಮಾರ್ಪಾಡು ಮಾಡ್ತಾನೆ. ಖಾಲ್ಸಾ ಅಥವಾ ಕಲೀಸಾ ಭೂಮಿ ಎಂದರೆ ಸರ್ಕಾರಿ ಜಮೀನು ಎಂದರ್ಥ. ಏನಂತ? ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಆದಂಥ ಒಂದು ಸುಧಾರಣೆ ಇದು. ಸರ್, ಅಲ್ಲಾವುದ್ದೀನ್ ಖಿಲ್ಜಿ ಸಂಚು ಮಾಡಿ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ಆ ಭಯ ಆತನನ್ನು ಕಾಡ್ತಾ ಇತ್ತು. ಹಾಗಾಗಿ ಆತ ಬಲಿಷ್ಠ ಗೂಢಾಚಾರರನ್ನು ತನ್ನ ಆಸ್ಥಾನದಲ್ಲಿ ನೇಮಕ ಮಾಡ್ದ. ದೆಹಲಿ ಸುಲ್ತಾನರ ಕಾಲದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಗೂಢಾಚಾರ ಪದ್ಧತಿ ಇದ್ದಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ. ನಮಗೆ ಕೆಸೆಟ್ ಎಕ್ಸಾಮಲ್ಲಿ ಕೇಳ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಗೂಢಾಚಾರರನ್ನು ಏನಂತ ಕರಿತೀವಿ ಅಂತ ಕೆಸೆಟ್ ಎಕ್ಸಾಮಲ್ಲಿ. ಸೊ ಚೆನ್ನಾಗಿ ನೆನಪಿರಲಿ ನಿಮಗೆ, ಬರೀದ್ ಮತ್ತು ಮುನಾಯಿಸ್ ಏನಂತ ಕರಿತೀವಿ? ಬರೀದ್ ಮತ್ತು ಮುನಾಯಿಸ್. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಇದ್ದಂಥ ಗೂಢಾಚಾರರನ್ನು ನಾವೇನಂತ ಕರಿತೀವಿ? ಬರೀದ್ ಮತ್ತು ಮುನಾಯಿಸ್. ಸರ್, ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಈತ ಹಿಂದೂಗಳ ಮೇಲೆ ಬ್ರಾಹ್ಮಣರನ್ನು ಹೊರತುಪಡಿಸಿ ಪ್ರಥಮ ಬಾರಿಗೆ ತಲೆಕಂದಾಯವನ್ನು ಜಾರಿಗೆ ತಂಬತ್ತಾನೆ. ಇದನ್ನು ಜಜಿಯಾ ತಲೆಕಂದಾಯ ಪದ್ಧತಿ ಅಂತ ಕರಿತೀವಿ. ನಿಮಗೆ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಪ್ರಶ್ನೆ ಕೇಳಿದರೆ ಜಜಿಯಾ ತೆರಿಗೆ ಎಂದರೆ ಇದೊಂದು ತಲೆಕಂದಾಯ, ಹಿಂದೂಗಳ ಮೇಲೆ ವಿಧಿಸುವ ತಲೆಕಂದಾಯ. ಯಾರನ್ನು ಹೊರತುಪಡಿಸಿ ಜಾರಿಗೆ ತಂಬಂದ? ಬ್ರಾಹ್ಮಣರನ್ನು. ಸೊ ಜಜಿಯಾ ಕಂದಾಯವನ್ನು ಪರಿಚಯಿಸಿದ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅರ್ಥ ಆಯ್ತಲ್ಲ ನಿಮ್ಗೆ ಈ ಕಾನ್ಸೆಪ್ಟು? ಸೊ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನಾನೀಗಾಲೇ ನಾನು ಇಲ್ತಮಶ್ ಹೇಳ್ಬೇಕಾದ್ರೆ ಹೇಳಿದೆ, ತನ್ನ ಸಾಮ್ರಾಜ್ಯವನ್ನು ಇಕ್ತಾಗಳಾಗಿ ವಿಂಗಡಿಸಿ ಇಕ್ತಾಧಾರರನ್ನು ನೇಮಕ ಮಾಡ್ದ ಅಂತ. ಇಕ್ತಾಗಳ ಕಾರ್ಯ ಹೇಳಬೇಕಾದ್ರೆ ಕಂದಾಯ ವಸೂಲಿ ಮಾಡುವುದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೈನ್ಯವನ್ನು ಒದಗಿಸುವುದು. ಅಂದರೆ ದೆಹಲಿ ಸುಲ್ತಾನರಿಗೆ ಒಂದು ಸ್ವತಂತ್ರ ಸೇನೆ ಇರಲಿಲ್ಲ, ಸರ್ಕಾರದ ಸೇನೆ ಇರಲಿಲ್ಲ. ಇಕ್ತಾಗಳು ಒದಗಿಸುವ ಸೇನೆಯನ್ನು ಅವಲಂಬಿಸಿದ್ರಿಂದ ಕಾಲಕಾಲದಲ್ಲಿ ಇಕ್ತಾದಾರರು ಅಥವಾ ಪ್ರಾಂತ್ಯಾಧಿಕಾರಿಗಳು ದಂಗೆ ಎದ್ದೊಡ್ತಕ್ಕಂಥ ಸಂಭವ ಇತ್ತು. ಹಾಗಾಗಿ ಏನಪ್ಪ ಅಂದರೆ, ಈತ ಮೊದಲ ಬಾರಿಗೆ ಸ್ಥಾಯಿ ಸೈನ್ಯವನ್ನು ಸ್ಥಾಪಿಸಿ ದೆಹಲಿಯಲ್ಲಿಟ್ಟಂಥ ಮೊದಲ ದೆಹಲಿ ಸುಲ್ತಾನ. ರಿಸರ್ವ್ಡ್ ಮಿಲಿಟ್ರಿ, ಒಂದು ಸರ್ಕಾರಿ ಸೇನೆ. ಹಾಗಾಗಿ ಬೃಹತ್ ಸ್ಥಾಯಿ ಸೈನ್ಯವನ್ನು ಸ್ಥಾಪಿಸಿ ದೆಹಲಿಯಲ್ಲಿಟ್ಟ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ವೆರಿ ಗುಡ್. ಬೃಹತ್ ಸ್ಥಾಯಿ ಸೈನ್ಯವನ್ನು ಸ್ಥಾಪಿಸಿ. ಇದಾದಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಈತ ಏನು ಮಾಡ್ತಾನೆ, ಮೊದಲೆಲ್ಲ ಜಾಗೀರು ರೂಪದಲ್ಲಿ ವೇತನವನ್ನು ಕೊಡ್ತಾ ಇದ್ರು. ಈತ ಮೊದಲ ಬಾರಿಗೆ ಸೈನಿಕರಿಗೆ
ಹಣದ ರೂಪದಲ್ಲಿ ವೇತನ ಕೊಟ್ಟಂಥ ಮೊದಲ ದೆಹಲಿ ಸುಲ್ತಾನ. ಯಾವ ರೂಪದಲ್ಲಿ ಕೊಡ್ತಾನೆ? ಹಣದ ರೂಪದಲ್ಲಿ ಸೈನಿಕರಿಗೆ ವೇತನವನ್ನು ಕೊಟ್ಟಂಥ ಮೊದಲ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈತ ಸೈನ್ಯದಲ್ಲಾಗ್ತಕ್ಕಂಥ ಮೋಸವನ್ನು ತಪ್ಪಿಸ್ಲಿಕ್ಕೆ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂಬತ್ತಾನೆ. ಸೈನ್ಯದಲ್ಲಾಗುವ ಮೋಸವನ್ನು ತಪ್ಪಿಸ್ಲಿಕ್ಕೆ ಈತ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂಬತ್ತಾನೆ. ಧಾಗ್ ಅಂತ ಕರಿತೀವಿ. ಏನೇಳ್ರಿ? ಧಾಗ್. ಸೈನಿಕರಿಗೆ ಗುರುತಿನ ಚೀಟಿ ನೀಡುವ ಪದ್ಧತಿಯನ್ನು ಜಾರಿಗೆ ತಂಬತ್ತಾನೆ. ಇದನ್ನು ಚಹರ ಪದ್ಧತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಚಹರ. ಅಥವಾ ಮತ್ತೊಂದು ಹೆಸರಿದೆ, ಉಲಿಯಾ ಪದ್ಧತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಉಲಿಯಾ ಪದ್ಧತಿ. ಚಹರ ಸಿಸ್ಟಮ್ ಆರ್ ಉಲಿಯಾ ಸಿಸ್ಟಮ್, ಸೈನಿಕರಿಗೆ ಐಡೆಂಟಿಟಿ ಕಾರ್ಡ್ ಕೊಡ್ತಕ್ಕಂಥ ಒಂದು ಪದ್ಧತಿ ಇದು. ಈತ ಏನು ಮಾಡ್ತಾನೆ? ಹಣದ ರೂಪದಲ್ಲಿ ವೇತನ ಕೊಟ್ಟಿದ್ರಿಂದ ವಾರ್ಷಿಕವಾಗಿ ಇದು ಬೃಹತ್ ಸೈನ್ಯವಾದ್ರಿಂದ ಅಲ್ಪ ಪ್ರಮಾಣದ ವೇತನವನ್ನು ಕೊಡ್ತಾನೆ. ಇದರಿಂದ ಸೈನಿಕರು ತೃಪ್ತಿಯಿಂದ ಜೀವನ ನಿರ್ವಹಿಸೋದು ಕಷ್ಟ ಸಾಧ್ಯವಾದ್ರಿಂದ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂಬತ್ತಾನೆ. ಅದು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿ. ನಿಮ್ಗೆ ಅಪ್ ಟು ಐ ಎ ಎಸ್ ವರ್ಗೂ ಇದನ್ನು ಪ್ರಶ್ನೆ ಕೇಳಿದಾನೆ. ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿ ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ವೆರಿ ಗುಡ್. ಹಾಗಾದ್ರೆ ಸರ್, ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿ ಅಂದ್ರೆ ಏನು? ಯಾತಕ್ಕೆ ಜಾರಿಗೆ ತಂದ ಇದನ್ನು? ನಿಮಗೆ 2016 ಪೊಲೀಸ್ ಕಾನ್ಸ್ಟೇಬಲ್ ಹೈದರಾಬಾದ್ ಕರ್ನಾಟಕ ಒಂದು ಪ್ರಶ್ನೆ ಕೇಳ್ತಾನೆ, ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಯಾತಕ್ಕೋಸ್ಕರ ಜಾರಿಗೆ ತಂಬಂದ ಅಂತ. ತನ್ನ ಬೃಹತ್ ಸ್ಥಾಯಿ ಸೈನ್ಯವನ್ನು ನಿರ್ವಹಿಸಲು, ತನ್ನ ಬೃಹತ್ ಸೈನ್ಯವನ್ನು ನಿರ್ವಹಿಸಲು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂಬತ್ತಾನೆ. 2016 ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಶ್ನೆ ನೋಡಿ. ಮೊದಲೆಲ್ಲ ಪ್ರಶ್ನೆ ಹೆಂಗೆ ಕೇಳ್ತಿದ್ರು? ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳ್ತಿದ್ರು, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಈ ಕೆಳಗಿನ ಯಾವ ಸುಧಾರಣೆಯನ್ನು ಜಾರಿಗೆ ತಂದ ಅಂತ ಕೇಳ್ತಿದ್ರು. ಬಟ್ ಇವತ್ತಿನ ಪ್ರಶ್ನೆ ನೋಡಿ ಹೆಂಗಿದೆ, ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತರಲು ಕಾರಣವೇನು ಅಂತ ಕೇಳ್ದ. ಏನು ಸರ್ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿ? ಒಂದು ವಸ್ತುವಿನ ಬೆಲೆಯನ್ನು ಸರ್ಕಾರವೇ ನಿಗದಿಗೊಳಿಸುತ್ತಿತ್ತು ಅದರ ಒಂದು ಖರ್ಚು ವೆಚ್ಚದ ಆಧಾರದ ಮೇಲೆ ಅತಿ ಕಡಿಮೆ ಲಾಭಾಂಶದಲ್ಲಿ. ವರ್ತಕ ತನಗೆ ಕಡಿಮೆ ಲಾಭ ಸಿಗುತ್ತೆ ಅನ್ನೋ ದೃಷ್ಟಿಕೋನದಿಂದ ತೂಕದಲ್ಲಿ ಏನಾದರೂ ಮೋಸ ಮಾಡಿದ್ರೆ, ಎಷ್ಟು ಗ್ರಾಮ್ ತೂಕದಲ್ಲಿ ಮೋಸ ಮಾಡಿರ್ತಾನೋ ಅಷ್ಟು ಗ್ರಾಮನ್ನು ಆತನ ದೇಹದಿಂದ ಮಾಂಸವನ್ನು ಕಟ್ ಮಾಡಿಸ್ತಾ ಇದ್ದ. ಈ ಉಗ್ರ ಶಿಕ್ಷೆಗೆ ಹೆದರಿದಂಥ ಜನ ಯಾರೂ ಕೂಡ ತೂಕದಲ್ಲಾಗಲಿ ಬೆಲೆಯಲ್ಲಾಗಲಿ ಮೋಸ ಮಾಡ್ತಾ ಇರಲಿಲ್ಲ. ಇದನ್ನೇ ಬೆಲೆ ಮತ್ತು ಮಾರುಕಟ್ಟೆ. ಅತ್ಯಂತ ಕಡಿಮೆ ಸಂಬಳದಲ್ಲೂ ಕೂಡ ಸೈನಿಕರು ತೃಪ್ತಿಯಿಂದ ಜೀವನ ನಿರ್ವಹಿಸಲಿಕ್ಕೆ ಸಹಕಾರಿಯಾಯಿತು. ಬಹುತೇಕ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇದೊಂದು ಯಶಸ್ವಿ ಪದ್ಧತಿ. ದೋಹ ಪ್ರದೇಶದಲ್ಲಿ ಬೆಳೆದ ಎಲ್ಲ ಬೆಳೆಗಳನ್ನು ದೆಹಲಿಯಲ್ಲಿ ನೋಂದಾಯಿತ ವ್ಯಾಪಾರಸ್ಥರಿಗೆ ಅಥವಾ ನೋಂದಾಯಿತ ಮಾರುಕಟ್ಟೆಗೆ ಸರಬರಾಜು ಮಾಡಬೇಕಾಗಿತ್ತು ಅಥವಾ ಮಾರಬೇಕಾಗಿತ್ತು ಈ ಒಂದು ವ್ಯವಸ್ಥೆಯಲ್ಲಿ. ಇದು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿ. ಸರ್, ಇಲ್ಲಿ ಮಾರ್ಕೆಟ್ ಅಂತಕ್ಕಂಥ ಒಂದು ಪದ ನೋಡಿದ್ರಿ ನೀವು, ತುಂಬ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮಾರುಕಟ್ಟೆಗಳನ್ನು ಏನಂತ ಕರಿತಿದ್ರು ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿವಾನ್ ಇ ರಿಯಾಸತ್ ಏನಂತ ಕರಿತಾ ಇದ್ರು? ಮರಿಬಾರ್ದು, ದಿವಾನ್ ಇ ರಿಯಾಸತ್. ಸರ್, ಈ ಮಾರುಕಟ್ಟೆ ನೋಡ್ಕೊಳ್ಳಿಕ್ಕೆ ಅಥವಾ ದಿವಾನ್ ಇ ರಿಯಾಸತ್ ಎಂಬ ಅಧಿಕಾರಿಗಳ ಈ ಒಂದು ಮಾರುಕಟ್ಟೆಯನ್ನು ನೋಡ್ಕೊಳ್ಳಿಕ್ಕೆ ನೇಮಿಸಿದಂಥ ಅಧಿಕಾರಿಗಳನ್ನ ಏನಂತ ಕರಿತಿದ್ರು ಅಂತ ಎಕ್ಸಾಮಲ್ ಪ್ರಶ್ನೆ ಕೇಳ್ತಾನೆ. 2018 ಡಿಸೆಂಬರ್ ಪಿ ಯು ಲೆಕ್ಚರರ್ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ. ಸೊ ಈ ಮಾರುಕಟ್ಟೆಯನ್ನು ನೋಡಿಕೊಳ್ಳುವ ಅಧಿಕಾರಿಯನ್ನು ಶಹನ್ ಇ ಮಂಡಿ ಏನಂತ ಕರಿತೀವಿ? ಶಹನ್ ಇ ಮಂಡಿ ಅಂತ ಕರಿತೀವಿ. ಈತನಿಗೆ ಸಹಾಯಕವಾಗಿ ಮತ್ತೊಬ್ಬ ಅಧಿಕಾರಿ ಇದ್ದ. ಮಾರುಕಟ್ಟೆ ಅಧಿಕಾರಿಗೆ ಹೆಲ್ಪ್ ಮಾಡೋಕ್ಕೆ ಇನ್ನೊಬ್ಬ ಮಾರುಕಟ್ಟೆ ಅಧಿಕಾರಿ. ಈತನನ್ನು ಬರೀದ್ ಇ ಮಂಡಿ ಏನಂತ ಕರಿತೀವಿ? ಬರೀದ್ ಇ ಮಂಡಿ. ಇದು ಮಾರುಕಟ್ಟೆ ವ್ಯವಸ್ಥೆ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತೇನೆ ನಿಮಗೆ. ಸರ್, ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ದಿನನಿತ್ಯದ ಆಹಾರ ವಸ್ತುಗಳೆಲ್ಲವೂ ಒಂದೇ ಕಡೆ ದೊರೆಯುವಂತಹ ಒಂದು ವ್ಯವಸ್ಥೆ ಇತ್ತು, ಒಂದೇ ಕಡೆ ಸಿಗ್ತಾ ಇತ್ತು. ಈಗ ನಾವು ರಿಲಯನ್ಸ್ ಮೋರ್ ಆಲ್ ಇನ್ ಒನ್ ಅಂತ ಹೋಗ್ತೀವಲ್ಲ, ಆ ಥರ ಇಲ್ಲಿ ಒಂದೇ ಕಡೆ ದೊರೀತಾ ಇದ್ದಂಥ ಸ್ಥಳವನ್ನು ನಾವು ಸರೈ ಅಧಲ್ ಅಂತ ಕರಿತಾ ಇದ್ದೋ.
ಏನಂತ? ಸರೈ ಅಧಲ್, ದಿನನಿತ್ಯದ ಎಲ್ಲ ವಸ್ತುಗಳು ಒಂದೇ ಕಡೆ ದೊರೆಯುವುದನ್ನು, ದಿನನಿತ್ಯದ ಬಳಕೆಯ ವಸ್ತುಗಳು ಒಂದೇ ಕಡೆ ದೊರೆಯುವುದನ್ನು ಸರೈ ಅದಲ್ ಅಂತ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ರಾಜ್ಯದಲ್ಲಿ ಆದಾಯ ಭಾಳ ಮುಖ್ಯವಾಗಿರಬೇಕು. ರಾಜ್ಯಕ್ಕೆ ಆದಾಯ ಬರಬೇಕು ಅಂದರೆ ರೆವೆನ್ಯೂ ಕಲೆಕ್ಷನ್ ಆಗಬೇಕು, ಕಂದಾಯ ಬರಬೇಕು. ಹಾಗಾಗಿ ಇವನ ಕಾಲದ ಕಂದಾಯ ಇಲಾಖೆಯನ್ನು ನಾವೇನಂತ ಕರಿತೀವಿ? ಎಕ್ಸಾಂಪಲ್ ಪ್ರಶ್ನೆ, ರೆವೆನ್ಯೂ ಡಿಪಾರ್ಟ್ಮೆಂಟು ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಿವಾನ್ ಇ ಮಸ್ತಕ್ ರಾಜ್ ಏನಂತ ಕರಿತೀವಿ? ಇ ವೆರಿ ಗುಡ್, ಶಬಾಷ್. ದಿವಾನಿ ಮಸ್ತಕ್ ರಾಜ್ ಅಂತ ಕರಿತೀವಿ. ಇದನ್ನು ನೋಡ್ಕೊಳ್ಳಿಕ್ಕೆ ನೇಮಿಸಿದಂಥ ಅಧಿಕಾರಿಯನ್ನು ಅಥವಾ ಈ ಕಂದಾಯ ಇಲಾಖೆಯ ಅಧಿಕಾರಿಯನ್ನು, ಈ ಕಂದಾಯ ಇಲಾಖೆ ಕಂದಾಯವನ್ನು ವಸೂಲಿ ಮಾಡುವ ಇಲಾಖೆಯ ಅಧಿಕಾರಿಯನ್ನು ನಾವು ಶರಾಫ್ ಕೈನಿ ಅಂತ ಕರಿತೀವಿ. ಏನಂತ? ಶರಾಫ್ ಕೈನಿ. ಅರ್ಥಾತ್ ಅದಪ್ಪ, ಇದು ಕಂದಾಯ ಇಲಾಖೆ. ಸರಿ, ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇವನ ಆಳ್ವಿಕೆಯ ಅವಧಿಯಲ್ಲಿ ಮಧ್ಯಕಾಲೀನ ಭಾರತದಲ್ಲೇ ಮೊದಲ ಬಾರಿಗೆ ವೈಜ್ಞಾನಿಕವಾದಂಥ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಮೊದಲ ಬಾರಿಗೆ ಮಧ್ಯಕಾಲೀನ ಭಾರತದಲ್ಲಿ ವ್ಯವಸ್ಥಿತವಾದಂಥ ಭೂಕಂದಾಯವನ್ನು ಜಾರಿಗೆ ತಂದಂಥ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸೇರುತ್ತೆ. ನಮ್ಗೆ 2008 ಪಿ ಯು ಲೆಕ್ಚರರ್ ಎಕ್ಸಾಮಲ್ಲಿ ಕೇಳ್ತಾನೆ, ಇವನ ಕಾಲದ, ಐ ಥಿಂಕ್ 2012 ಪಿ ಯು ಲೆಕ್ಚರರ್ ಎಕ್ಸಾಮು, ಇವನ ಕಾಲದ ಭೂಕಂದಾಯಗಳನ್ನು ಏನಂತ ಕರಿತೀವಿ? ಇವನ ಕಾಲದ ಭೂಕಂದಾಯಗಳನ್ನು ನಾವು ಜಬಿತ ಅಥವಾ ಬಿಸ್ವ ಏನಂತ ಹೇಳಿ, ಜಬಿತ ಮತ್ತು ಬಿಸ್ವ, ಜಬಿತ ಮತ್ತು ಬಿಸ್ವ. ಆಮೇಲೆ ನೀವು ಮಿಸ್ ಮಾಡ್ಕೊಂಡು ಬಸ್ವ ಅಂತ ಬರೆಯಂಗಿಲ್ಲ, ಬಿಸ್ವ, ಜಬಿತ ಮತ್ತು ಬಿಸ್ವ. ಇವನ ಕಾಲದ ಭೂಕಂದಾಯಗಳನ್ನ ಏನಂತ ಕರಿತೀವಿ? ಜಬಿತ ಮತ್ತು ಬಿಸ್ವ. ಇದೆಲ್ಲವೂ ಕೂಡ ಈತನ ಆಡಳಿತಾತ್ಮಕ ಸುಧಾರಣೆ. ಈತ ಕಲೆ ವಾಸ್ತುಶಿಲ್ಪಕ್ಕೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾನೆ. ವಿಶೇಷವಾಗಿ ಇವನ ಕಟ್ಟಡಗಳೆಲ್ಲವೂ ಕೂಡ ದೆಹಲಿಯಲ್ಲೇ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದರೆ ಈತನ ಕಾಲದಲ್ಲಿ ನಿರ್ಮಿತವಾದಂಥ ಕಟ್ಟಡಗಳು ಯಾವುವು ಅಂತಕ್ಕಂಥದ್ದನ್ನ ನೋಡೋದಾದರೆ, ಒಂದು ಅಲಯ್ಯ ದರ್ವಾಜ. ಏನು ಹೇಳ್ರಿ, ಎಲ್ಲಿ ನಿರ್ಮಾಣ ಅಂತ ಹೇಳ್ತಾ ಇದ್ದೀನಿ? ವೆರಿ ಗುಡ್, ದೆಹಲಿಯಲ್ಲಿ. ಇನ್ನೊಂದು ಆಜಿ ಹಲಾಯಿ ಕಟ್ಟಡ, ಯಾವ್ದು ಹೇಳ್ರಿ? ವೆರಿ ಗುಡ್. ಇನ್ನೊಂದು ದೆಹಲಿಯ ಸುತ್ತಲೂ ಸಿರಿನಗರ ಕೋಟೆ, ಯಾವ್ದು ಹೇಳ್ರಿ? ಸಿರಿನಗರ ಕೋಟೆ, ದೆಹಲಿಯ ಸುತ್ತಲೂ ಸಿರಿನಗರ ಕೋಟೆ. ಒಂದು ಅಲಯ್ಯ ದರ್ವಾಜ, ಇನ್ನೊಂದು ಆಜಿ ಅಲಾಯಿ, ಇನ್ನೊಂದು ಸಿರಿನಗರ ಕೋಟೆ, ಮತ್ತೊಂದು ಖಾನ್ ಜಮಾಯತ್ ಖಾನ್ ಮಸೀದಿ. ಯಾವ್ದು ಹೇಳ್ರಿ? ಖಾನ್ ಜಮಾಯತ್ ಖಾನ್ ಮಸೀದಿ, ಖಾನ್ ಜಮಾಯತ್ ಖಾನ್ ಮಸೀದಿ. ಪಾಪ, ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, 2016 ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ಕಟ್ಟಡ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ ಕಟ್ಟಡವಲ್ಲ ಅಂತ. ಅಂದರೆ ಈ ಕೆಳಗಿನ ಯಾವ ಕಟ್ಟಡವನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿಲ್ಲ? ಒಂದು ಆಪ್ಷನ್ ಎ ಒಳಗಿತ್ತು ಅಲಯ್ಯ ದರ್ವಾಜ, ಆಪ್ಷನ್ ಸಿ ಬಿ ಒಳಗಿತ್ತು ಆಜಿ ಅಲಾಯಿ ಕಟ್ಟಡ, ಆಪ್ಷನ್ ಸಿ ಒಳಗಿತ್ತು ಖಾನ್ ಜಮಾಯತ್ ಖಾನ್ ಮಸೀದಿ, ಆಪ್ಷನ್ ಡಿ ಒಳಗಿತ್ತು ಅಡ್ಡಾ ಇ ದಿನ್ ಕಾ ಜೋಂಪ್ರ. ಯಾವುದನ್ನು ನಿರ್ಮಾಣ ಮಾಡಿಲ್ಲ? ಹಾಗಾದ್ರೆ ಅಡ್ಡಾ ಇ ದಿನ್ ಕಾ ಜೋಂಪ್ರ ನಿರ್ಮಿಸಿದವರು ಯಾರು? ಕುತುಬುದ್ದೀನ್ ಐಬಾಕ್. ವೆರಿ ಗುಡ್. ಆ ಥರ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಕಟ್ಟಡಗಳು ಅಲ್ಲಾವುದ್ದೀನ್ ಖಿಲ್ಜಿಯ ಕಟ್ಟಡಗಳಾಗಿವೆ ಅಂತ. ಅಲ್ಲಾವುದ್ದೀನ್ ಖಿಲ್ಜಿ ತನಗೆ ಇಚ್ಛೆ ಬಂದಂತೆ ಆಳ್ವಿಕೆ ಮಾಡಿದಂಥವನು. ಖಲೀಫನ ತತ್ವಗಳನ್ನು ರಾಜಕೀಯದಲ್ಲಿ ಬೆರೆಸದೆ ಮೊದಲ ಬಾರಿಗೆ ಆಳ್ವಿಕೆ ಮಾಡಿದಂಥ ಕೀರ್ತಿ ದೆಹಲಿ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ. ಅದಕ್ಕಾಗಿ ಈತ ಹೇಳ್ತಾನೆ, ಇವನಿಗೆಲ್ಲ ಒಂದು ಕಡೆ ಆಸೆ ಇತ್ತು ನಾನೊಂದು ಹೊಸ ಧರ್ಮ ಸ್ಥಾಪಿಸಬೇಕು ಅಂತ. ಆದರೆ ತನ್ನ ನಿಷ್ಠಾವಂತರ ಸಲಹೆಯ ಮೇರೆಗೆ ಆ ಯೋಚನೆಯನ್ನು ಕೈಬಿಡ್ತಾನೆ. ಈತ ಹೇಳ್ತಾನೆ, ನಾನು ವಿಜ್ಞಾನವನ್ನು ಓದಿದ ವಿಜ್ಞಾನಿಯಲ್ಲ, ನಾನು ಕುರಾನನ್ನು ಓದಿದ ಮುಸಲ್ಮಾನನೂ ಅಲ್ಲ, ಆದರೆ ಇಸ್ಲಾಂ ಧರ್ಮಕ್ಕೆ ಸೇರಿದ ಒಬ್ಬ ಮುಸ್ಲಿಮ. ನನಗೆ ಯಾವುದು ಸರಿ ಅನಿಸುತ್ತದೆಯೋ ನಾನು ಅದನ್ನು ಮಾಡುತ್ತೇನೆ, ಏನೇ ಪ್ರತಿಫಲ ಬಂದರೂ ನಾನೇ ಸ್ವೀಕರಿಸುತ್ತೇನೆ ಅಂತೇಳಿ ತನ್ನಿಚ್ಛೆಯಂತೆ ಆಳ್ವಿಕೆ ಮಾಡಿದಂಥ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಈತ ಅಂತಿಮವಾಗಿ ಸಾವಿನ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಈತನಿಗೆ ಜಲಬಾಧೆ ರೋಗ ಉಂಟಾಗಿ
ಇವನ ಒಂದು ನೆಚ್ಚಿನ ದಂಡನಾಯಕ ಮಲ್ಲಿಕಾಫರ್ ವಿಷಪ್ರಾಸನ ಮಾಡಿಕೊಂಡ ಅಂತ ಹೇಳ್ತಾರೆ. ನಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದರು, ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಅಧಿಕಾರಕ್ಕೆ ಬಂದ ಸುಲ್ತಾನ ಯಾರು ಅಂತ. ಶಿಹಾಬುದ್ದೀನ್ ಉಮರ್ ಅಂತ. ಯಾರು ಹೇಳ್ರಿ? ಶಿಹಾಬುದ್ದೀನ್ ಉಮರ್. ನೋಡಿ ಹೆಂಗೆ ಪ್ರಶ್ನೆ ಕೇಳ್ತಾನೆ. ನಾವು ಇಷ್ಟೊತ್ತು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಇಷ್ಟೊಂದು ಡೆಪ್ತಾಗಿ ಓದ್ಕೊಂಡಿದ್ದೀವಿ, ಆದರೆ ಆತ ಕೇಳಿದ ವೆರಿ ಸಿಂಪಲ್ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಅಧಿಕಾರಕ್ಕೆ ಬಂದ ಸುಲ್ತಾನ ಯಾರು ಅಂತ. ಶಿಹಾಬುದ್ದೀನ್ ಉಮರ್. ಈತನ ಆಳ್ವಿಕೆಯ ಕಾಲದಲ್ಲಿ ರಾಜಪ್ರತಿನಿಧಿಯಾದಂಥ ಮಲ್ಲಿಕಾಫರ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ನಿರ್ವಹಣೆ ಮಾಡ್ತಾನೆ. ಈತನನ್ನ ಜನ ಮಲ್ಲಿಕಾಫರ್ನನ್ನು ಕಲ್ಲಿಂದ ಒಡೆದು ಸಾಯ ಹಾಕ್ತಾರೆ. ಅಂತಿಮವಾಗಿ ದುರಂತ ಅಂತ್ಯವನ್ನೇ ಕಾಣ್ತಾನೆ. ಶಿಹಾಬುದ್ದೀನ್ ಉಮರ್ನ ನಂತರ ಕುತ್ಬುದ್ದೀನ್ ಮುಬಾರಕ್ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಇವರೆಲ್ಲ ದುರ್ಬಲ ಸುಲ್ತಾನರು. ಕುತ್ಬುದ್ದೀನ್ ಮುಬಾರಕ್ ಅಂತ, ಈ ಕುತ್ಬುದ್ದೀನ್ ಮುಬಾರಕ್ನ ನಂತರ ಅಧಿಕಾರಕ್ಕೆ ಬಂದವನೇ ನಾಸಿರುದ್ದೀನ್ ಖುಸ್ರು ಖಾನ್. ಯಾರು ಹೇಳ್ರಿ? ನಾಸಿರುದ್ದೀನ್ ಖುಸ್ರು ಖಾನ್. ನಾಸಿರುದ್ದೀನ್ ಖುಸ್ರು ಖಾನನನ್ನು ಗಾಝಿ ಮಲ್ಲಿಕ್ ಅಥವಾ ಗಿಯಾಸುದ್ದೀನ್ ತುಗಲಕ್ ಕೊಂದು ತುಗಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಇದರೊಂದಿಗೆ ಖಿಲ್ಜಿ ಮನೆತನ ಅಂತ್ಯ ಆಗುತ್ತೆ. ಒಟ್ಟಾರೆ ಈ ಖಿಲ್ಜಿ ಮನೆತನದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ, ನಂತರ ಬಂದಂಥ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಅಧಿಕಾರಕ್ಕೆ ಬಂದವನು ಈ ಮನೆತನದ ಕೊನೆಯ ದೊರೆ ನಾಸಿರುದ್ದೀನ್ ಖುಸ್ರು ಖಾನ್. ನಿಮಗೆ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಖಿಲ್ಜಿ ಸಂತತಿಯ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅರ್ಥ ಆಯ್ತಪ್ಪ? ಇದಿಷ್ಟು ಏನಪ್ಪ ಅಂದರೆ ನಮ್ಮ ಖಿಲ್ಜಿ ಮನೆತನಕ್ಕೆ ಸೇರಿದಂಥ ವಿಷಯ. ಸೊ ಥ್ಯಾಂಕ್ ಯು. ಕವಿತಾ. ಮೈಸೆಲ್ಫ್ ಬೃಂದಾ ಮಲ್ಗೌಡ. ಮಹೇಶ್ ಪಾಟೀಲ್. ನೇಮ್ ನವೀನ್. ದುಂಡಯ್ಯ. ಕಮ್ ಟು ಯುನಿಕ್ ಡ್ರೀಮ್ ಅಂಡ್ ಚೇಂಜ್ ಯುವರ್ ಡ್ರೀಮ್. ದಿ ಯುನಿಕ್ ಡ್ರೀಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಕಮ್ ಟು ಯುನಿಕ್ ಡ್ರೀಮ್ ಚೇಂಜ್ ಯುವರ್ ಡ್ರೀಮ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಮಾಹಿತಿ ಇಷ್ಟ ಆಗಿದ್ರೆ ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಚಾಪ್ ಮಾಡಿ. ನಮ್ಮೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಧನ್ಯವಾದಗಳು.